ನಮಸ್ಕಾರ, ನಾನು ಹೆಚ್ ಆರ್ ಪ್ರಭಾಕರ್. ಲೈಫ್ ಹೀಗೆ ಇರಬೇಕು ಅಂತ ಬಯಸೋರ ನಡುವೆ ಲೈಫ್ ಹೇಗಿದ್ರೂ ನಡೀಬೇಕು, ಹೇಗಿದ್ರೂ ನಡೆಯುತ್ತೆ ಅನ್ನೋರು ಕೂಡ ನಮ್ಮ ನಡುವೆ ಬಹಳ ಮಂದಿ ಇದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ನನ್ನ ಟಾಪಿಕ್ ಲೈಫ್ ಅಂದರೆ ಏನು. ಹೌದು, ಪ್ರತಿಯೊಬ್ಬರಿಗೂ ಲೈಫ್ ಅಂದರೆ ಹೀಗೇ ಇರಬೇಕು ಅನ್ನುವ ಒಂದು ಆಸೆ ಇರುತ್ತೆ. ಆದರೆ ಆಸೆಯ ಹಿಂದೆ ಪರಿಶ್ರಮ ಇರುತ್ತಾ, ಪರಿಶ್ರಮದ ಜೊತೆಗೆ ಒಂದು ನಿರಂತರವಾದ ಡೆಡಿಕೇಷನ್ ಇರುತ್ತಾ, ಡೆಡಿಕೇಷನ್ ಜೊತೆಗೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳಿರುತ್ತಾ ಅನ್ನುವಂಥದ್ದನ್ನು ಒಮ್ಮೆ ಇಣುಕು ನೋಡಿ. ತುಂಬ ಮಂದಿ ಕೇವಲ ಆಸೆ ಮಾತ್ರ ಇಟ್ಟುಕೊಂಡಿರ್ತಾರೆ, ಆದರೆ ಗುರಿ ಇರೋದಿಲ್ಲ. ಗುರಿ ಮತ್ತು ಆಸೆಯ ನಡುವೆ ಒಂದು ಬಹಳ ದೊಡ್ಡ ಅಂತರ ಇದೆ. ಗುರಿ ಇದ್ದವನಿಗೆ ಅದಕ್ಕೆ ಬೇಕಾದಂತಹ ತಯಾರಿ ಇರುತ್ತೆ, ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆ ಇರುತ್ತೆ, ಅದಕ್ಕೆ ಬೇಕಾದಂತಹ ಕಸುವಿರುತ್ತೆ, ಮತ್ತು ನಾನು ಇಷ್ಟು ಶ್ರಮವನ್ನು ಪಡಬಹುದು ಅನ್ನುವಂಥ ಒಂದು ಅಂದಾಜಿರುತ್ತೆ. ಆದರೆ ಬರೀ ಆಸೆ ಪಟ್ಟರೆ, ಆಸೆ ಪಟ್ಟಂತಹ ವ್ಯಕ್ತಿಗೆ ಅನ್ನಿಸುವಂಥದ್ದೇನಪ್ಪ ಅಂದರೆ ತಂತಾನೇ ಘಟಿಸಿಬಿಡಲಿ ಅನ್ನುವಂಥ ಒಂದು ನಿರಾಯಾಸವಾಗಿ ನನ್ನ ಆಸೆ ಫಲಿಸಲಿ ಅನ್ನುವಂಥ ಒಂದು ಅತಿಯಾದ ನಿರೀಕ್ಷೆ ಇರುತ್ತೆ. ಆಸೆ ಪಡೋದು ತಪ್ಪಲ್ಲ, ಆದರೆ ಆಸೆ ಪಟ್ಟಾಗ ಅದನ್ನು ದಕ್ಕಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆ ಮತ್ತು ಅದನ್ನು ಮುಟ್ಟಲಿಕ್ಕೆ ಬೇಕಾದಂತಹ ತಯಾರಿ ಸದಾ ಇರಲೇಬೇಕಾಗತ್ತೆ. ಹಾಗೆಯೇ ಗುರಿ ಇದ್ದಾಗ ನಮ್ಮ ನಿಖರ ಒಂದು ಪ್ರಖರವಾದಂತಹ ದೃಷ್ಟಿ ಸದಾ ನಮ್ಮ ಗುರಿಯತ್ತ ಇರಬೇಕು. ಅದಕ್ಕೆ ಬೇಕಾದಂತಹ ಪ್ರಿಪರೇಷನ್ಸ್ ಇರಬೇಕು. ಒಂದು ಸಣ್ಣ 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 ಅಂಶಗಳು ಕೂಡ ನಾವು ಅದನ್ನು ಕಲಿತಾ ಹೋಗಬೇಕು. ಆ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಆ ಪ್ರತಿಯೊಂದು ಸಣ್ಣ ಅಂಶವೂ ಕೂಡ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಒಂದು ಗುರಿಯನ್ನು ಮುಟ್ಟಬೇಕಾದರೆ ನಮ್ಮ ಪರಿಶ್ರಮದ ಜೊತೆಗೆ ನಾವು ಪ್ರೀಪ್ಲ್ಯಾನ್ ಮಾಡಿಕೊಂಡಂತಹ, ಅದಕ್ಕೆ ತಯಾರಿ ಮಾಡಿಕೊಂಡಂತಹ ಪ್ರತಿ ಅಂಶವೂ ಕೂಡ ಅಲ್ಲಿ ಗಣನೆಗೆ ಬರ್ತಾ ಹೋಗುತ್ತೆ. ಆ ಗುರಿ ಅಂತಕ್ಕಂತಹದ್ದು ಮುಟ್ಟಬೇಕಾದರೆ ಅನೇಕ ಸಂದರ್ಭದಲ್ಲಿ ಇದು ನನಗೆ ಸಾಧ್ಯವಿಲ್ಲ ಅನ್ನಿಸಬಹುದು, ಆದರೆ ಸಾಧ್ಯವಿಲ್ಲ ಅಂದದ್ದನ್ನು ಸಾಧ್ಯವಾಗಿಸಿಕೊಳ್ಳುವಂತಹ ಛಾತಿ ನಮ್ಮಲ್ಲಿರಬೇಕಾಗತ್ತೆ. ಇವತ್ತು ಅನೇಕ ಸಾಧಕರನ್ನು ಮಾತನಾಡಿಸಿ ನೋಡಿ, ಯಾರೂ ಸುಖ ಸುಮ್ಮನೆ ಒಂದು ಗುರಿಯನ್ನು ಮುಟ್ಟಿದವರಲ್ಲ, ಅಥವಾ ಯಾರೂ ಸುಖ ಸುಮ್ಮನೆ ಒಂದು ಯಶಸ್ಸಿನ ತುಟ್ಟ ತುದಿಗೆ ಏರಲಿಲ್ಲ. ಪ್ರತಿಯೊಬ್ಬರೂ ಅದರ ಹಿಂದಿನ ಶ್ರಮವನ್ನು ನೆನಪು ಮಾಡಿಕೊಳ್ತಾರೆ, ಪ್ರತಿಯೊಬ್ಬರೂ ಆ ಶ್ರಮದ ಹಿಂದಿನ ತಮ್ಮ ಪರಿಶ್ರಮದ ಮೆಲುಕು ಹಾಕ್ತಾರೆ. ಒಂದು ಯಾಕಂದರೆ ಒಂದು ಗುರಿಯನ್ನು ಮುಟ್ಟಬೇಕಾದರೆ ಇವೆಲ್ಲದರ ಸಂಗಮವೇ ನಾವು ಮುಟ್ಟುವಂತಹ ಗುರಿ. ಹಾಗಾಗಿಯೇ ಶ್ರಮವಿಲ್ಲದೆ ಬದುಕಿನಲ್ಲಿ ಯಾವುದಾದರೂ ದಕ್ಕಿದೆ ಅಂದರೆ ಅದು ಲಾಂಗ್ ರನ್ನಲ್ಲಿ ನಮ್ಮ ಜೊತೆಗೆ ಇರೋದಿಲ್ಲ ಅಂತ ನಾವು ಭಾವಿಸ್ಬೇಕಾಗತ್ತೆ. ಹಾಗಾಗಿಯೇ ನಾವು ಶ್ರಮಪಟ್ಟು, ಪರಿಶ್ರಮಪಟ್ಟು, ಆಸೆಪಟ್ಟು ಮತ್ತು ಅದಕ್ಕೆ ತಕ್ಕಂತಹ ಪ್ರತಿಯೊಂದು ಅಂಶಗಳನ್ನು ಅರಿತುಕೊಂಡು ಅದನ್ನು ನಾವು ಪಡ್ಕೊಂಡಿದ್ದೆ ಆದರೆ ಮತ್ತು ನಿಜವಾದ ಪರಿಶ್ರಮದ ಮೂಲಕ ನಮಗೆ ದಕ್ಕಿದ್ದೆ ಆದರೆ ಅದು ಖಂಡಿತ ನಮ್ಮ ಜೊತೆಗಿರುತ್ತೆ. ಅದು ಜಗತ್ತಿನಲ್ಲಿ ಯಾವ ವಿಷಯವೇ ಆಗಲಿ, ಯಾವ ಅಂಶವೇ ಆಗಲಿ, ಯಾವ ವಸ್ತುವೇ ಆಗಲಿ, ಹಾಗಾಗಿಯೇ ಸುಖ ಸುಮ್ಮನೆ ಸಿಕ್ಕ ತಕ್ಷಣ ತುಂಬ ಖುಷಿಪಟ್ಟು ಮತ್ತೆ ಅದು ಕಳ್ಕೊಂಡ ತಕ್ಷಣ ತುಂಬ ಡಿಪ್ರೆಷನ್ಗೆ ಹೋದಂಥವ್ರನ್ನ ಕೂಡ ನಾವು ನೋಡಿದ್ದೇವೆ. ಹಾಗಾಗಿಯೇ ಏನೇ ನಮಗೆ ಬೇಕಾದರೂ ಅದನ್ನು ಪಡೆದುಕೊಳ್ಳುವ ಒಂದು ಸುಲಭ ಮಾರ್ಗ ಅನ್ನೋದಕ್ಕಿಂತ ಹೆಚ್ಚಾಗಿ ಸರಿಯಾದ ಮಾರ್ಗ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹಾಗೆ ತಿಳ್ಕೊಂಡಾಗ ಮಾತ್ರ ನಮಗೆ ಸಿಗುವ ವಸ್ತು, ನಮಗೆ ಸಿಗುವ ವ್ಯಕ್ತಿ, ನಮಗೆ ಸಿಗುವ ಸಂಬಂಧ ಮತ್ತು ನಾವು ಮುಟ್ಟುವ ಗುರಿ, ನಾವು ತಲುಪಿಕೊಳ್ಳುವಂತಹ ಸ್ಥಾನ, ಇದೆಲ್ಲವೂ ಕೂಡ ನಮ್ಮ ಜೊತೆಗಿರಲಿಕ್ಕೆ ಸಾಧ್ಯ. ಸೊ ಹ್ಯಾವ್ ಎ ಗ್ರೇಟ್ ಟೈಮ್.